ಗೈಸ್ ಸ್ಟುಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆ ಸ್ಟುಡಿಯೋ ಕನ್ನಡ ನಮ್ಮ ಚಾನಲ್ ಅಂಡ್ ವಾಟ್ಸ್ಆಪ್ ಚಾನಲ್ ಕಮೆಂಟ್ ಸೆಕ್ಷನ್ ಪಿನ್ ಮಾಡ್ತೀನಿ. ಜಾಯ್ನ್ ಆಗಿ ನಿಮ್ಗೆ ಅಲ್ಲಿ ಪ್ರೋಮೋ ಮತ್ತೆ ಅಪ್ಡೇಟ್ಗಳು ಸಿಗ್ತಾ ಇರುತ್ತೆ, ಜೊತೆಗೆ ನಿಮ್ಮ ನಂಬರ್ ಮತ್ತೆ ಫೋಟೋ ಸರ್ಗೂ ಡಿಸ್ಪ್ಲೇ ಆಗಲ್ಲ. ಆರಾಮಾಗಿ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ನ ಮಾಡಿ. ಜೊತೆಗೆ ಇನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂದ್ರೆ, ತಪ್ಪಾದ್ರೆ ಪರವಾಗಿಲ್ಲ, ಕನ್ನಡದಲ್ಲೇ ಕಮೆಂಟ್ ಮಾಡಿ, ನಾನು ಕನ್ನಡದಲ್ಲಿ ಉತ್ತರ ಕೊಡ್ತೀನಿ. ಸೊ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಎಷ್ಟು ಒಂದು ವಾರಕ್ಕೆ ನೋಡಿದ್ರೆ ಇವತ್ತೇ ಅನ್ಸುತ್ತೆ ನಿನ್ನೆ ಎಪಿಸೋಡ್ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಆಗಿದ್ದು, ಅದು ಕೂಡ ಒಂದು ವಾರದಲ್ಲಿ ಸಿಕ್ಕಾಪಟ್ಟೆ ಜಗಳಗಳು ಸಾಕು ಸಾಕಾಗೋಗಿತ್ತು. ಆಕ್ಚುಲಿ ತುಂಬಾ ಜನ ಎಂಜಾಯ್ ಮಾಡ್ತೀವಿ ಜಗಳಗಳನ್ನ, ಬಟ್ ಯಾಕೋ ಅತಿಯಾಗಿ ಹೋಗಿತ್ತು. ಬಟ್ ಫೈನಲಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಎಪಿಸೋಡ್ ಸಿಕ್ತು ಅಂತಲೇ ಹೇಳ್ಬೋದು. ಸೊ ಎಪಿಸೋಡ್ ಸ್ಟಾರ್ಟ್ ಆಗಿದ್ದೆ ನಮ್ಮ ಅಪ್ಪಣ್ಣ ಅವ್ರ ಸಾಂಗ್ ಇಂದ. ಸೊ ಪ್ರತಿದಿನ ಅಪ್ಪಣ್ಣ ಸಾಂಗ್ ಬರುತ್ತೆ, ಕನ್ನಡ ಗೊತ್ತಿರೋದು ಅನ್ಕೋತೀನಿ ನಿಮ್ಗೆನೆ. ಸೊ ನಮ್ಮ ಅಪ್ಪಣ್ಣ ಸಾಂಗ್ ಕೇಳಿ ಕೇಳಿ ಖುಷಿ ಆಗ್ತದೆ. ಸೊ ಇದೆಲ್ಲ ಆದ್ಮೇಲೆ ಎದ್ದೇಳ್ತಾರೆ. ಅಂಡ್ ಮೇನ್ ಆಗಿ ಬರುವಂತದ್ದೇ ಲಕ್ಸುರಿ ಪಾಯಿಂಟ್ಸ್. ಸೊ ಬಜೆಟ್ ಬರುತ್ತಲ್ಲ, ಸೊ ಅದರಲ್ಲಿ 500 ಅಂದ್ರೆ 10,000 ಏನೋ ಇರುತ್ತೆ, 5,500 ಕಟ್ ಮಾಡ್ತಾರೆ. ರೀಸನ್ ಏನಂದ್ರೆ ಅವರು ರೂಲ್ಸ್ ಗಳನ್ನ ಬ್ರೇಕ್ ಮಾಡುವಂತದ್ದು. ಸೊ ತುಂಬಾ ಜನ ಕಮೆಂಟ್ ಕೂಡ ನೋಡ್ತಾ ಇದ್ದೆ, ಅಲ್ಲ ಬ್ರೋ ನೀನು ಕಮೆಂಟ್ ಕನ್ನಡದ ಮಾಡು ಅಂತ ಹೇಳ್ತೀಯ, ಇಲ್ಲಿ ನೋಡ್ರೆ ಬಿಗ್ ಬಾಸ್ ಅವರೇ ಇದ್ ಮಾಡ್ತಾರೆ ಆಗಿಗೆ ಅಂತ ಹೇಳ್ತೀರಿ. ಏನು ಮಾಡೋಕ್ಕಾಗಲ್ಲ, ಗೊತ್ತಿಲ್ಲ ಈ ಸಲ ಯಾಕೆ ಬಿಗ್ ಬಾಸ್ ಅವ್ರು ಸೀರಿಯಸ್ ಆಗಿಲ್ಲ ಅಂತ. ತುಂಬಾ ತಪ್ಪು ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಇಂಗ್ಲಿಷ್ ಅಲ್ಲಿ ಎಲ್ಲರೂ ಕೂಡ ಕಾನ್ವರ್ಸೇಷನ್ ಮಾಡ್ತಿದ್ದಾರೆ. ನಾನು ಹೇಳೋದು ಏನಂದ್ರೆ, ನಿಮ್ಮಲ್ಲಿ ಒಂದು ನಿಮ್ ಕೈಲಿ ಒಂದಿರೋದು ಏನಂದ್ರೆ, ವೋಟ್ ಮಾಡ್ಲೇಬೇಡಿ ಅಂತ ಅವ್ರಿಗೆ, ಅಷ್ಟೇ ಮುಗೀತು. ನಿಮ್ ಫೇವರೇಟ್ ಆಗಿರೋ ಪರವಾಗಿಲ್ಲ, ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದ್ದಾರೆ, ವೋಟ್ ಮಾಡಬೇಡಿ, ಮುಗೀತಲ್ಲ. ಗೊತ್ತಿಲ್ಲ ಅದು ಯಾವಾಗ ಸರಿ ಮಾಡ್ತಾರೆ ಹೆಂಗತ್ತೆ. ನಿನ್ನೆ ರೂಲ್ಸ್ ಬ್ರೇಕ್ ಅಲ್ಲಿ ಕೂಡ ಅದು ಇರ್ಲಿಲ್ಲ. ಸೊ ನನ್ ಕಣ್ಮಟ್ಗೆ ಏನೋಪ್ಪ ವಿಚಿತ್ರ ಅನ್ಸುತ್ತೆ ಈ ತರ ಬಿಗ್ ಬಾಸ್. ಆದ್ರೆ ಇದು ಈ ವಿಷಯ ಒಂಥರ ಅಕ್ಸೆಪ್ಟ್ ಮಾಡಕ್ ಆಗ್ತಿಲ್ಲ. ಒಳ್ಳೆ ಇಂಗ್ಲಿಷ್ ಎಪಿಸೋಡ್ ಏನೋ ಬಿಗ್ ಬಾಸ್ ನೋಡಿದಂಗ ಅನ್ಸುತ್ತೆ ಕೆಲವೊಂದ್ಸಲ. ಸೊ ಇದೆಲ್ಲ ಆದ್ಮೇಲೆ ಕಾರ್ತಿಕ್ ಮತ್ತೆ ತನಿಷಾ, ಸೊ ಇವರಿಬ್ರು ಬಂದ ಸಿಕ್ಕಿದಂತ ಅಂದ್ರೆ ಈ ರೂಲ್ಸ್ ಎಲ್ಲ ಬ್ರೇಕ್ ಮಾಡಿ ಸಿಕ್ಕಿದಂತ ಒಂದು 4,500 ಏನು ಇರುತ್ತೆ ಪಾಯಿಂಟ್ಸ್. ಸೊ ಅದನ್ನ ಬರೆದು ಎಲ್ಲ ಇದ್ಕೊಡ್ಬೇಕಾಗತ್ತೆ. ಸೊ ತನಿಷಾ ಅಂಡ್ ಕಾರ್ತಿಕ್ ಸ್ವಲ್ಪ ತಪ್ಪು ಮಾಡ್ರು ಅಂತ ಅನ್ಕೋತೀನಿ. ಏನು ಮಾಡೋಕ್ಕಾಗಲ್ಲ, ಅದೇನೋ ಗೊತ್ತಿಲ್ಲ. ಪ್ರತಿ ಸೀಸನ್ ಈ ಲಕ್ಸುರಿ ಬಜೆಟ್ ಅಂತ ಬಂದಾಗ ಇದು ರಿಪೀಟ್ ಆಗೇ ಆಗುತ್ತೆ, ಎಲ್ಲರಿಗೂ ಗೊತ್ತು ಹಿಂಗೆ ಹಂಗೆ ಹಿಂಗೆ ಅಂತ. ಬಟ್ ಇಲ್ಲಿ ಮೇನ್ ಆಗಿ ಆಗ್ತಿರೋ ಅಂತಂದ್ರೆ ಮಿಸ್ಟೇಕ್ ಆಗುತ್ತೆ. ಅಂಡ್ ನಿನ್ನೆ 0 ಏನು ಲಕ್ಸುರಿ ಪಾಯಿಂಟ್ಸ್ಗಳು ಇಲ್ಲ, ಯಾವುದೂ ಇಲ್ಲ, ಏನೂ ಇಲ್ಲ, ಟೋಟಲ್ ಮಾಡಲಿಲ್ಲ. ಸೊ ನಂಗೆ ಅಲ್ಲಿ ರಕ್ಷಕ್ ವಾಯ್ಸ್ ಮಾತ್ರ ಕೇಳಿಸ್ತಾ ಇತ್ತು. ಏನಪ್ಪಾ ಅಂದ್ರೆ ಸ್ವಲ್ಪ ಲೌಡ್ ಆಗಿ ಇನ್ನೂ ಕ್ಲಿಯರ್ ಆಗಿ ಹೇಳ್ಬೋದಾಗಿತ್ತು ಏನೋ ಗೊತ್ತಿಲ್ಲ. ಬಟ್ ಸ್ಟಿಲ್ ರಕ್ಷಕ್ ಹೇಳ್ತಾ ಇದ್ರು ಇಷ್ಟು ಸೆಕೆಂಡ್ ಇದೆ, ಇಷ್ಟು ಸೆಕೆಂಡ್ ಇದೆ, ಬರೀ 10 ಸೆಕೆಂಡ್ ಇದೆ, ಅದನ್ನ ತಲೆಗೆ ಹಾಕೊಳ್ಳಿಲ್ಲ ಇವ್ರಿಬ್ರು ಕೂಡ. ತಪ್ಪು ಮಾಡೋ ಅನ್ಕೋತೀನಿ, ಬಟ್ ಏನು ಮಾಡೋಕ್ಕಾಗಲ್ಲ, ಸಮಯ ಸಂದರ್ಭಗಳಂತ ಕೂಡ ಹೇಳ್ಬೋದು. ಬಟ್ ಮನೆಗೆ ಎಫೆಕ್ಟ್ ಆಯ್ತು, ಬಟ್ ಅದು ಕೂಡ ಎಲ್ಲರೂ ಕೂಡ ರಿಯಾಕ್ಟ್ ಮಾಡ್ತಿದ್ರು. ಇಲ್ಲಿ ನಮ್ಮ ಕಾರ್ತಿಕ್ ಅಂಡ್ ನಮ್ಮ ಯಾರು ತನಿಷಾ, ಸೊ ಅವರಿಬ್ರು ಕೂಡ ಒಂದು ಮಾತು ಹೇಳ್ತಾರೆ. ಅಂದ್ರೆ ಇವಾಗ ಎಲ್ಲರೂ ಮಾತಾಡ್ತಾರೆ. ಆಕ್ಚುಲಿ ಅಲ್ಲಿ ನಿನ್ನೆ ತುಕಾಲಿ ಅವರು, ವಿನಯ್ ಅವರು, ಎಲ್ಲರೂ ನಮ್ರತ ಕೂಡ ಪ್ರತಿಯೊಬ್ರು ರಿಯಾಕ್ಟ್ ಮಾಡ್ರು ಅದಕ್ಕೆ. ರಿಯಾಕ್ಟ್ ಮಾಡೇ ಮಾಡ್ತಾರೆ, ಅದ್ರ ತಪ್ಪು ಒಂದು ಹೇಳಕ್ಕಾಗಲ್ಲ. ಬಟ್ ಏನಪ್ಪಾ ಅಂದ್ರೆ ಅವರೇ ಹೋಗ್ಬೋದಾಯ್ತು. ಈಗ ಹಳ್ಳಿಕ ಸಂತೋಷಗಳು ಒಂದು ಓಡಿ ಹೇಳ್ತಾರೆ, ಹಂಗಾರೆ ನೀವು ಹೋಗ್ತೀರಾ ಇಲ್ಲ ತಾನೇ ಸುಮ್ಮನೆ ಅಂತ ಹೇಳ್ತಾರೆ. ಅಲ್ಲಿ ಅಲ್ಲೇ ಅರ್ಥ ಆಗುತ್ತೆ ಅಲ್ಲಿ ಹೋಗಕ್ ಇಷ್ಟ ಆಗ್ತಿಲ್ಲ ಅವ್ರಿಗೆ, ಅಂದ್ರೆ ತಪ್ಪಾಗ್ಬಿಟ್ರೆ ನಮಗೆ ನಾವು ಟಾರ್ಗೆಟ್ ಆಗ್ತೀವೋ ಒಂದು ಭಯ ಇದ್ದೇ ಇರುತ್ತೆ. ಸೊ ಅಟ್ ಲೀಸ್ಟ್ ಧೈರ್ಯ ಮಾಡಿ ಹೋಗಿದಾರೆ, ಅದಕ್ಕೆ ಖುಷಿ ಪಡ್ಬೇಕು. ಬಟ್ ತನಿಷಾ ಸಿಕ್ಕಾಬಡೆ ಕರೆಕ್ಟಾಗಿರುತ್ತೆ. ತನಿಷಾ ಮತ್ತೆ ಕಾರ್ತಿಕ್ ಇಬ್ರು ಕೂಡ ಹೇಳಿದ್ರು, ಹೋಗೋವರೆಗೂ ಮಾತ್ರ ಎಲ್ಲರೂ ಏನು ತಪ್ಪಾದಾಗ ಮಾತ್ರ ಹಂಗಿಂಗೆ ಅಂತ ಹೇಳ್ತಾರೆ, ಬಟ್ ಅವರಂತೂ ಹೋಗಲ್ಲ ಅಂತ. ಬಟ್ ನಾವು ಹೋಗ್ಬೇಕಾಗಿತ್ತು ಹಾಗೆ ಅನ್ನೋದ್ರಲ್ಲಂತೂ ಕಡಿಮೆ ಇಲ್ಲ ಅಂತ ಹೇಳಿದ್ರು. ಸತ್ಯ ಅನ್ನಿಸ್ತು. ಆ್ಯಂಡ್ ಇದಾದ್ಮೇಲೆ ವಿನಯ್ ಅವರು ಇಷ್ಟು 9 ಸೀಸನ್ ಇಂದ ನೋಡ್ಕೊ ಬಂದಿರೋ ನನ್ನ ಹತ್ತಿರ ಆಗಿ ಅಂತ ಅನ್ಕೊಂಡು ಹೇಳ್ತಿರಲ್ಲ, ಒಳ್ಳೆ ತಮಾಷೆ ಮಾಡ್ತಾರೆ, ಒಂದು ಒಳ್ಳೆ ಕಾಮಿಡಿ ಟೈಮಿಂಗ್ ಇದೆ ಆ ವಿನಯ್ ಅವ್ರಿಗೆ, ಅದ್ರ ಕಡೆ ಸ್ವಲ್ಪ ಫೋಕಸ್ ಮಾಡ್ಬೇಕು ಅಂತ ಅನ್ಸುತ್ತೆ. ಸೊ ಇದೆಲ್ಲ ಆದ್ಮೇಲೆ ಉತ್ತಮ ಮತ್ತೆ ಕಳಪೆ. ಇಲ್ಲಿ ಉತ್ತಮ ಒಂದೊಂದು ರಕ್ಷಕ್ ಬುಲೆಟ್ಗೆ ಐ ಥಿಂಕ್ ವೆಲ್ ಡಿಸರ್ವ್ ಅಂತ ಅನ್ಕೋತೀನಿ. ಇದು ಯಾವ್ದಂತಾರೆ, ಕಳಪೆ ಹೋಗುವಂತದ್ದು ಇಶಾನಿ, ಐಶಾನಿ ಐಶಾನಿ ಅಂತಿದೆ ಇಶಾನಿ ಆಕ್ಚುಲಿ. ಸೊ ಇಶಾನಿ ಅವ್ರಿಗೆ ಕಳಪೆ ಹೋಗುತ್ತೆ. ಸೊ ಅವ್ರಿಗೂ ಪಕ್ಕ ಅಂತ ಅನ್ಸುತ್ತೆ, ಯಾಕಂದ್ರೆ ಅವ್ರ ಟಾಸ್ಕ್ಗಳು ಅಷ್ಟೊಂದು ಆಕ್ಟಿವ್ ಇರಲಿಲ್ಲ ಅಂಡ್ ಅಷ್ಟು ಬರೀತಿಲ್ಲ ಅಂತ ಅನ್ಸುತ್ತೆ ಕೆಲವೊಂದ್ಸಲ. ಸೊ ಕಟ್ಟಾ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಒಂದು ಕಾಟ್ ಲೈನ್ಸ್ ಇದೆ ಅಂದ್ರೆ, ಸಂಗೀತ ತಕೊಂಡಂತ ನೇಮ್ ಅವ್ರ ಒಪಿನಿಯನ್, ಯಾಕಂದ್ರೆ ನಾವು ಅದನ್ನ ತಪ್ಪು ಅಂತ ಹೇಳಕ್ಕಾಗಲ್ಲ. ಅಂಡ್ ನನಗೆ ಕಳಪೆ ಮತ್ತು ಉತ್ತಮ ಕೊಡ್ಬೇಕಾದ್ರೆ ಓವರಾಲ್ ಪರ್ಫಾರ್ಮೆನ್ಸ್ ಕೊಟ್ಟು ಮಾತಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಉತ್ತಮನ ಅವರು ಇವರು ಕೊಟ್ಟರು ಯಾರಿಗೆ, ವಿನಯ್ ಅವ್ರಿಗೆ. ಮೇ ಬಿ ಅದು ಪ್ಯಾಚ್ ಅಪ್ ಮಾಡ್ಕೊಳಕ್ಕ ಅದು ಇದ ಅವ್ರಿಗೆ ಅನ್ಸಿದ್ನ, ಅವ್ರು ಅನ್ಸಿದ ಅಂತ ಹೇಳೋದಕ್ಕೆ ರೈಟ್ಸ್ ಇದೆ. ಸೊ ಅದನ್ನ ಹೇಳಿದಾರೆ, ಅದನ್ನ ನಾವು ತಪ್ಪಾಗಿ ತಿಳ್ಕೊಳೋದ್ರು ಹೊರತಾ ಇಲ್ಲ. ಬಟ್ ಏನಪ್ಪ ಅಂದ್ರೆ ಒಂದು ಡೌಟ್ ಅಥವಾ ಒಂದು ಕ್ವಶನ್ ಮಾರ್ಕ್ ತಂದಿರುತ್ತೆ. ಅಲ್ಲ ಗುರು, ಒಂದ್ ವಾರದಿಂದ ಅವ್ರನ್ನೇ ಅದು ಇದು ಅನ್ಕೊಂಡು ಆಡ್ಕೋಬಿಟ್ಟು ಇವಾಗ ಹೆಂಗೆ ಉತ್ತಮ ಕೊಟ್ರು ಅಂತ ಅನ್ಸುತ್ತೆ. ಬಟ್ ಅವ್ರ ಪರ್ಫಾರ್ಮೆನ್ಸ್ ನೋಡಿ, ಇಂಡಿವಿಜುವಲ್ ಆಟ ನೋಡಿ ಹಂಗ ಅನ್ಸಿರ್ಬೋದು. ಬಟ್ ವೆಲ್ ಡಿಸರ್ವ್ ಅಂತ ಕೂಡ ಅನ್ಸುತ್ತೆ, ಆ ಏನಂತಾರೆ ಉತ್ತಮ ಕೊಟ್ಟಿದ್ದ ಅವ್ರಿಗೆ. ಯಾಕಂದ್ರೆ ವಿನಯ್ ಅವ್ರನ್ನ ನೀವು ನೋಡ್ರೆ, ಅವ್ರು ಪ್ರೋ ಆಕ್ಟಿವ್ ಕ್ಯಾಪ್ಟನ್ಶಿಪ್ ಮಾಡಿದ್ದು, ಹ್ಯಾಂಡಲ್ ಮಾಡಿದ್ದು ಸಿಚುವೇಶನ್ ಎಲ್ಲ ನೋಡ್ರೆ, ಸಂಗೀತ ಆ ತರ ಥಿಂಕ್ ಮಾಡ್ಕೊಟ್ಟಿದ್ದಾರೆ ಅಂದ್ರೆ ಬೆಸ್ಟ್ ಅನ್ಕೋತೀನಿ. ಬಟ್ ಬೇರೆ ತರ ಇದ್ರೆ ಗೊತ್ತಿಲ್ಲ. ಅಂಡ್ ಕಳಪೆನ ಇವರು ಕೊಡ್ತಾರೆ ಅವರಿಗೆ, ತನಿಷ್ ಅವ್ರಿಗೆ. ನಂಗೆ ಅಲ್ಲೆಲ್ಲ ಒಂಥರ ಬೇಜಾರಾಯ್ತು. ರೀಸನ್ ಏನಂದ್ರೆ, ಅದು ಅವಾಗ ತಾನೇ ಆಗಿದ್ದಂಥದ್ದು, ಅವಾಗಾಗಿರೋ ಇನ್ಸಿಡೆಂಟ್ನ ತಗೊಂಡು ಮಾತಾಡೋ ಬದಲು ಅಥವಾ ಅದೊಂದು ವಿಷಯ ಇಟ್ಕೊಂಡು ನೀವು ನಾಮಿನೇಟ್ ಮಾಡೋ ಬದಲು ಓವರಾಲ್ ಪರ್ಫಾರ್ಮೆನ್ಸ್ ನೋಡಿ ಕಳಪೆ ಕೊಟ್ಟರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಅಥವಾ ಬರೀ ಇವ್ರೊಬ್ರಿಗೆ ಅಂತಲ್ಲ, ಎಲ್ಲರದು ಅಷ್ಟೇ, ಓವರಾಲ್ ಆಗಿ ಕಳಪೆ ಮತ್ತೆ ಉತ್ತಮ ಕೊಡ್ಬೇಕಾಗುತ್ತೆ. ಬಟ್ ಇವ್ರು ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ, ಮಾತಾಡಿದಕ್ಕೆ, ಮುನ್ಸ್ಕೊಂಡಿದ್ಕೆ, ಕೋಪ ಮಾಡಿದ್ಕೆ, ಎಲ್ಲದಕ್ಕೂ ಕೂಡ
ಸೊ ಅಲ್ಲೇ ಅರ್ಥ ಆಗುತ್ತೆ ಸ್ವಲ್ಪ ಬೇಜಾರಾಗಿದೆ ತರೀಶ್ ಅವ್ರಿಗೆ ಅಂತ. ಆಕ್ಚುಲಿ ತುಂಬಾ ಜನಕ್ಕೆ ಅಲ್ಲಿ ಕೋಲ್ಡ್ ವಾರ್ ಇರುತ್ತೆ ಓಕೆನಾ. ಅಂಡ್ ಬಿಗ್ ಬಾಸ್ ಅನ್ನೋಂಥದ್ದು ಒಂದು ವೆಲ್ ಎಡಿಟೆಡ್ ಶೋ ಅಂತ ಕೂಡ ನಾನು ಎಷ್ಟೋ ಸಲ ಹೇಳ್ತೀನಿ. ಸೊ ತುಂಬಾ ವಿಷಯಗಳನ್ನ ತೋರಿಸಿಲ್ಲ ನಿಮ್ಗೆ, ಎಷ್ಟೋ ಟೈಮಲ್ಲಿ ಅಥವಾ ಲೈವ್ ಅಲ್ಲಿ ನಿಮ್ಗೆ ಇರುತ್ತೆ, ಎಲ್ಲ ಚೆನ್ನಾಗಿರ್ತಾರೆ. ಸಮಯ ಸಂದರ್ಭಗಳು ಸ್ವಲ್ಪ ಆಟ ಆಡ್ಸುತ್ತೆ, ವೇರಿಯೇಷನ್ ಮಾಡುತ್ತೆ ಅಷ್ಟು ಬಿಟ್ರೆ ಇನ್ನೆಲ್ಲ ಆರಾಮಾಗಿರುತ್ತೆ. ಸೊ ಯಾರು ತುಂಬಾ ಹೊರಗಡೆ ಅಷ್ಟೊಂದು ಕಚ್ಚಾಡ್ಬೇಡಿ ಅಂತ ಅಷ್ಟೇ ಹೇಳೋದದು. ಆಲ್ರೆಡಿ ಸ್ಟಾರ್ಟ್ ಆಗಿದೆ ಪೇಜ್ಗಳ ಕಡೆಯಿಂದ. ಆಮೇಲೆ ಇದೆಲ್ಲ ಆದ್ಮೇಲೆ ಮನೋರಂಜನೆ ಕೊಡ್ಬೇಕು ಅಂದ್ಬಿಟ್ಟು ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಇದು ಬರುತ್ತೆ. ರೀಸನ್ ಏನಂದ್ರೆ 36 ಮೆಂಬರ್ಸ್ ಇರುವಂತ ಒಂದು ದೊಡ್ಡ ಕುಟುಂಬ ಬಿಗ್ ಬಾಸ್ ಕುಟುಂಬಕ್ಕೆ ಬರ್ತಿದೆ ಅಂತ. ಸೊ ಎಂಟರ್ಟೈನ್ಮೆಂಟ್ ಮಾಡ್ಬೇಕು ಅಂದ್ಬಿಟ್ಟು ಒಂದು ಇದ್ಕೊಡ್ತಾರೆ. ಸೊ ಅಲ್ಲಿ ಎಲ್ಲರೂ ಕೂಡ ಇನ್ವಾಲ್ವ್ ಆಗಿದ ರೀತಿ ಅಂಡ್ ಎಷ್ಟು ಅವ್ರ ಕೆಪಾಸಿಟಿ ಇದೆ ಏನ್ ಕತೆ ನಮ್ಗೆ ಚೆನ್ನಾಗಿ ಗೊತ್ತಾಯ್ತು. ಅಂಡ್ ಇಲ್ಲಿ ಇಶಾನಿ ಮತ್ತೆ ಇಶಾನಿ ಅವರು ಮೈಕ್ ಎಲ್ಲ ಮಿಸ್ ಮಾಡ್ಕೋತಿದ್ರು, ಬಂದಿರಲಿಲ್ಲ ಪಾಪ ವ್ಯಕ್ತಿ. ಆಮೇಲೆ ಬಂದ್ರು ಮಾತಾಡರು, ಏನೋಪ್ಪ ಏನೋ ನಡೀತದ ಅವರಿಬ್ರು ಮಧ್ಯೆ, ಬಟ್ ಅದು ಅಷ್ಟು ಓಪನ್ ಆಗಿ ಆಗ್ತಿಲ್ಲ ಅಂತ ಅನ್ಕೋತೀನಿ. ಬಿಕಾಸ್ ಮೇಬಿ ಇಂಗ್ಲೀಷ್ ಅಲ್ಲೇ ಮಾತಾಡುವಾಗ ಅಥವಾ ಏನೋ ಅಷ್ಟೊಂದು ಕನ್ವರ್ಸೇಷನ್ ಚೆನ್ನಾಗಿ ಮಾಡಿರಲ್ವೇನೋ ಅದಕ್ಕೆ ಹಾಕಿಲ್ಲ ಅನ್ಕೋತೀನಿ. ಸಮಥಿಂಗ್ ಸಮಥಿಂಗ್ ನಡೀತಿದೆ, ನೋಡೋಣ ಎಲ್ಲಿಗೆ ಹೋಗಿ ಮುಟ್ಟದ ಏನ್ ಕತೆ ಅಂತ. ಅದಾದ್ಮೇಲೆ ಕಾರ್ತಿಕ್ ಮತ್ತೆ ಸಂಗೀತ, ನಮ್ರತ ಕೂಡ ಪೂಜೆ ಹೇಳ್ಬೇಕಾದ್ರೆ ಕಾರ್ತಿಕ್ ಮತ್ತೆ ಸಂಗೀತ ಒಳ್ಳೆ ಡ್ಯಾನ್ಸ್ ಗಳು ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇದ್ರು. ಅವ್ರಿಬ್ರು ಒಳ್ಳೆ ಪೇರ್ ಆಗಿ ಚೆನ್ನಾಗಿ ಕಾಣ್ತಾರೆ ಗುರು, ನೋಡಕ್ಕೆ ಕಣ್ಮುಂದೆ ಮಾತ್ರ ಸಖತ ಕಾಣ್ತಾರೆ, ನೋಡೋಣ. ಅಂಡ್ ಇದೆಲ್ಲ ಆದ್ಮೇಲೆ ನಮ್ಮ ಇವರು ಯಾರಪ್ಪ ರೂಲ್ಸ್ ಬ್ರೇಕ್ ಮಾಡಿದ್ದು, ಇವರು ಅವ್ರ ಹೆಸರೇ ಮಾಡಿದ್ವಿ ನಂಗೆ, ನಾಗಿಣಿ ನಮ್ರತಾಗೌಡ. ನಮ್ರತಾಗೌಡ ಅವರು ರೂಲ್ಸ್ ಗಳನ್ನ ಬ್ರೇಕ್ ಮಾಡ್ತಾರೆ ಅಂದ್ರೆ ತರಕಾರಿ ಕಟ್ ಮಾಡಬಾರ್ದು, ಅವಾಗ ಸಂಗೀತ ಅದು ವಾಯ್ಸ್ ಕೂಡ ಬರುತ್ತೆ. ಇವಾಗ ತುಂಬಾ ಜನ ಐನೋ ಸಂಗೀತ ಮತ್ತೆ ನಮ್ರತಾಗೌಡ ಇಬ್ರು ಫ್ಯಾನ್ಸ್ ಗಳ ಮಧ್ಯೆ ಕೂಡ ಸ್ವಲ್ಪ ಹಂಗಿಂಗೆ ಆಗ್ತಿದೆ. ಗೈಸ್ ಅರ್ಥ ಮಾಡ್ಕೊಳ್ಳಿ, ಒಳಗಡೆ ಅವ್ರು ಚೆನ್ನಾಗಿರ್ತಾರೆ. ಈಗ ಸಮಯ ಸಂದರ್ಭ ಹಂಗ ಆಗಿರುತ್ತೆ ಅಷ್ಟೇ, ಅದ್ ಬಿಟ್ರೆ ಏನು ಯಾವುದೇ ಕೆಟ್ಟ ಉದ್ದೇಶಗಳು ಇರಲ್ಲ, ಯಾರನ್ನ ಕಟ್ಕೊಂಡು ಏನೂ ಆಗ್ಬೇಕಾಗಿಲ್ಲ ಅಲ್ಲಿ. ಸೊ ಅವ್ರಿಗೆ ಗೊತ್ತಿದೆ. ಸೊ ಆರಾಮಾಗಿ ಹೊರಗಡೆ ಅಷ್ಟೊಂದು ಜಗಳ ಆಡಕ್ಕೆ ಹೋಗ್ಬೇಡಿ, ಅಂಡ್ ನೆಗೆಟಿವ್ ಆಗಿ ಕೆಟ್ಟ ಕೆಟ್ಟದಾಗಿ ಮಾತ್ರ ಹೋಗ್ಬೇಡಿ ಅಷ್ಟೇ. ಸೊ ಇದೆಲ್ಲ ಆದ್ಮೇಲೆ ನನಗೆ ಪರ್ಸ್ನಲಿ ಬಿಗ್ ಬಾಸ್ ಮನೆಯಲ್ಲಿ ಕ್ವಾಟ್ಲಿ ಅನ್ಸ್ತಾರೋದು ಏನಂದ್ರೆ, ಈಶಾನಿ ಅವರು ಪಾಪ ಅವ್ರ ಫೀಲಿಂಗ್ಸ್ ಹೇಳ್ಕೊಳ್ಳಿ, ಕೋಪ ಮಾಡ್ಕೊಳ್ಳಿ, ಬೇಜಾರು ಮಾಡ್ಕೊಳ್ಳಿ ಅಥವಾ ಏನಾರು ಹೇಳ್ತಾ ಇರಲಿ, ಅವ್ರ ಮಾತು ನಗು ಬರುತ್ತೆ ಗುರು ನನಗೆ. ಏನಕ್ಕೆ ಅಂತಂದ್ರೆ ಅವ್ರು ಮಾತಾಡೋ ವೇ, ಅದ್ ಏನು ಹೇಳ್ತಾರೆ ಅಂದ್ರೆ ಕೆಲವೊಂದ್ಸಲ ಅರ್ಥ ಆಗಲ್ಲ, ನಿಮ್ಗೂ ಹಂಗೆ ಆಗ್ತಿದೆ ಏನ್ ಕತೆ ಹೇಳಿ. ಅಂಡ್ ಇದೆಲ್ಲ ಆದ್ಮೇಲೆ 36 ಮೆಂಬರ್ಸ್ ಇರುವಂತ ಬೃಂದಾವನ ಸೀರಿಯಲ್ ಅನ್ಕೋತೀನಿ. ಸೊ ಟೀಮ್ ಬರ್ತಾರೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಂಡ್ 36,000 ಅಂತ 36 ಮೆಂಬರ್ಸ್ ಅಂದ್ರೆ ಏನು ಉಸಿ ಆಯ್ತಾ ಗುರು, ಯಪ್ಪ ಎಷ್ಟು ಖರ್ಚು ಮಾಡ್ತಾರೆ ಏನೋ ಗೊತ್ತಿಲ್ಲ. ಒಂದು ಒಳ್ಳೆ ಸೀರಿಯಲ್ ಆಗ್ಲಿ, ಬಟ್ ಏನಂದ್ರೆ ತುಂಬಾ ಆಕ್ಟರ್ಗಳು ಅಥವಾ ಅವಕಾಶ ಇದ್ದಂಗೆ ತುಂಬಾ ಕಷ್ಟಪಡೋರು ಇದ್ದಾರೆ. ಸೊ ಅವ್ರುಗಳಿಗೆ ಕೊಟ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ರೆಕಗ್ನೈಸ್ ಇರೋರಿಗೆ ಅಥವಾ ಅವ್ರ ಫೀಲ್ಡ್ ಅಲ್ಲ ಅಂದಾಗ ಸಿಂಗಿಂಗ್ ಹುಡುಗನ್ ಕರ್ಕೊಬಂದು ಸೀರಿಯಲ್ ಆಕ್ಟ್ ಮಾಡಿಸಿದ್ರೆ ಇದು ಬೇರೆ ರೀತಿ ಆಗ್ತದೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಇರೋರ್ನ ತಗೋಬರ್ತಿದ್ದಾರೆ, ಅದು ಒಳ್ಳೇದು ಕೂಡ ಓಕೆನೆ, ಬಟ್ ಇದಕ್ ಫೀಲ್ಡ್ಗೋಸ್ಕರನೇ ವೇಟ್ ಮಾಡ್ತಿರೋ ಅಂತ ಎಷ್ಟೋ ಜನ ಮಿಸ್ ಆಗುತ್ತೆ ಅಂತ ಅನ್ಕೋತೀನಿ. ಅವ್ರ ಕಡೆ ಸ್ವಲ್ಪ ಗಮನ ಕೊಟ್ರೆ ಚೆನ್ನಾಗಿರುತ್ತೆ, ನೋಡೋಣ. ಅಂಡ್ ಇದೆಲ್ಲ ಆದ್ಮೇಲೆ ನಮ್ಮ ಅಪ್ಪನ ಡ್ಯಾನ್ಸ್ ಹೇಗನ್ನಿಸ್ತು, ಅಪ್ಪು ಸಾಂಗ್ ಸೊ ಸಖತ್ತಾಗಿ ಬಂತು. ಅಂಡ್ ಅದೊಂದು ಮತ್ತೆ ಇದು ಬಿಗ್ ಬಾಸ್ ನ್ಯೂಸ್ ಅನ್ನೋ ಒಂದು ಮಾಡಿದ್ರು, ಇವೆಲ್ಲ ಒಂಥರ ನೋಡಕ್ಕೆ ಸಖತ್ತಾಗಿತ್ತು. ಅಂಡ್ ವರ್ತೂರ್ ಸಂತೋಷ್ ಅವ್ರು ಕೂಡ ಕ್ರೇಜಿ ಅಂತಾನೆ ಹೇಳ್ಬೋದು. ಅಂಡ್ ಸಂಗೀತ ಮತ್ತೆ ಇವರಿಬ್ರು ಮಧ್ಯ ನ್ಯೂಸ್ ಬರುತ್ತಲ್ಲ, ಸೊ ಅಲ್ಲಿ ಲವ್ ಸ್ಟೋರಿ ಕೂಡ ಬರ್ತಿದೆ. ಅಂದ್ರೆ ಮನೆ ಹುಡುಗರು ಏನು ನಡೀತಿದೆ ಅಂತ ಹೇಳೋ ರೀತಿ ಇತ್ತು ನಮ್ರತಾ ಕೂಡ. ಅಂದ್ರೆ ಗಾಳಿ ಸುದ್ದಿ, ನೋಡೋಣ ಮುಂದಿನ ದಿನಗಳ ಏನಾಗುತ್ತೆ ಏನ್ ಕತೆ ಅಂತ. ಅಂಡ್ ಇದಾದ್ಮೇಲೆ ಹುಡುಗಿರು ಡ್ಯಾನ್ಸ್, ಎಲ್ಲರೂ ಕೂಡ ಸಖತ್ತಾಗಿ ಡ್ಯಾನ್ಸ್ ಮಾಡೋರು. ಡ್ಯಾನ್ಸ್ ಕಲಿಬೇಕು ಗುರು ಅಂತ ಅನ್ಸುತ್ತೆ ಅದನ್ನ ನೋಡ್ತಿರ್ಬೇಕಾರೆ. ಆಮೇಲೆ ನಮ್ಮ ಹುಡುಗರು ಕೂಡ ಎಲ್ಲ ಫುಲ್ ಡ್ಯಾನ್ಸ್ ಮಾಡ್ಕೊಂಡು ಚಿಂದಿ ಮಾಡೋರು ಅಂತ ಹೇಳಿ ಬಂದೇನೆ. ಅಂಡ್ ಇಲ್ಲಿ ನಮ್ಮ ಕಾರ್ತಿಕ್ ಅವ್ರು ಸಾಂಗ್ ಆಡ್ತಾರೆ. ಐ ತಿಂಕ್ ತುಂಬಾ ಟ್ಯಾಲೆಂಟ್ ಇದೆ ಅವ್ರನ್ನ, ನಾನು ಆನ್ ಸ್ಕ್ರೀನ್ ಜಾಸ್ತಿ ನೋಡಿಲ್ಲ. ಎಲ್ಲ ಸೀರಿಯಲ್ಗಳಾಗ್ಬೋದು ಅಥವಾ ಬೇರೆದ್ರಲ್ಲೂ ಕೂಡ ಚಾನ್ಸ್ ಗಳು ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಅವ್ರಿಗೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಇಂಥ ಒಳ್ಳೆ ಅವಕಾಶಗಳು ಸಿಗ್ಬೋದು ಅಂತ ಅನ್ಸುತ್ತೆ. ಅಂಡ್ ತುಂಬಾ ಚೆನ್ನಾಗಿದ್ದಾರೆ. ಅಂಡ್ ನನಗೆ ಇಲ್ಲಿ ತುಂಬಾ ಇಂಪ್ರೆಸ್ ಮಾಡಿದ್ದು ಅಂದ್ರೆ, ಅಂದ್ರೆ ಇಂಪ್ರೆಸ್ ಏನೋ ತುಂಬಾ ಖುಷಿ ಕೊಟ್ಟಿದ್ದೇನಪ್ಪ ಅಂದ್ರೆ ತುಕಲಿ ಅವರ ಮಿಮಿಕ್ರಿ ಗುರು. ಆ ವ್ಯಕ್ತಿ ಎಲ್ಲೋ ಒಂದು ಕಡೆ ತಮ್ಗಿರೋ ಟ್ಯಾಲೆಂಟ್ ನ ಮಿಸ್ ಮಾಡ್ಕೋತೀರ ಅನ್ಸುತ್ತೆ. ನಿನ್ನೆ ಅವ್ರ ಹುಚ್ಚ ವೆಕೆಂಡ್ ಮಾಡ್ಬಾರ್ದಾಗ್ಬೋದು, ಬೇರೆ ಇದೆಲ್ಲ ಆಗ್ಬೋದು, ಪ್ರತಿ ಒಂದು ಕೂಡ ಅವರೇ ಅನ್ನೋ ಫೀಲ್, ಅದು ವಿತ್ ಬಾಡಿ ಲ್ಯಾಂಗ್ವೇಜ್ ಅಷ್ಟೆಲ್ಲ ಏನಂತಾರೆ ಕಾಮಿಡಿ ಮಾಡುವಂಥದ್ದು ಮಿಮಿಕ್ರಿ ಎಲ್ಲ ಇಟ್ಕೊಂಡು ಅವ್ರು ಎಂಟರ್ಟೈನ್ಮೆಂಟ್ ಮಾಡ್ತಿಲ್ಲ ಅನ್ನೋದೇ ಒಂಥರ ಬೇಜಾರ ವಿಷಯ. ಬಟ್ ಇವಾಗ್ಲಾರು ಅದನ್ನ ಮಾಡ್ತಾರೆ ಮುಂದಿನ ದಿನಗಳಲ್ಲಿ, ನೋಡೋಣ. ಅಂಡ್ ಇಲ್ಲಿ ಈಶಾನಿ ಅವರ ಸಾಂಗ್ ಚೆನ್ನಾಗಿದೆ ಒಂಥರ. ಅಂಡ್ ಡ್ರಾಮಾ ಸ್ಕಿಟ್ ಮಾಡಿರು ನಮ್ಮ ವರ್ತೂರ್ ಸಂತೋಷ್, ತುಕಲೆ ಸಂತೋಷ್ ಅಂಡ್ ತನಿಷಾ, ಸೊ ಭಾಗ್ಯಶ್ರೀ ಮ್ಯಾಮ್ ಎಲ್ಲ ಸೇರ್ಕೊಂಡು ಲೈಕ್ ಸಖತ್ ಮಾಡೋ ಅಂತ ಹೇಳ್ಬೋದು. ಅಂಡ್ ಇದೆಲ್ಲ ಆದ್ಮೇಲೆ ನಮ್ಮ ಡ್ರೌಪದ ಪೌರ ಸಾಂಗ್ ಹೇಗನ್ಸು ಗೈಸ್, ಸಾಂಗ್ ಪಾಪ ಮರ್ತ್ಕೊಂಡ್ಬಿಟ್ರು. ಅದಾದ್ಮೇಲೆ ಅವ್ರೊಂದು ಮಾತು ಹೇಳ್ತಾರೆ ಲೈಕ್ ಸುದೀಪ್ ಅಣ್ಣ ಬಂದು ಮಾತಾಡಿದ್ಮೇಲೆ ಇಲ್ಲ ಕಂಪ್ಲೀಟ್ ಚೇಂಜ್ ಆಯ್ತು ಅಂತ. ಅಲ್ಲಿವರೆಗೂ ಡ್ರೋನ್ ಪ್ರತಾಪ್ ಸ್ವಲ್ಪ ಓಪನ್ ಅಪ್ ಆಗ್ತಿರ್ಲಿಲ್ಲ, ಬಟ್ ಅದೊಂದು ದಿನ ಆದ್ಮೇಲೆ ಲೈಕ್ ಒಂಥರ ಸಪೋರ್ಟ್ ಸಿಕ್ಕಿದ್ಮೇಲೆ ಇವಾಗ ಓಪನ್ ಅಪ್ ಆಗ್ತಿರುವಂಥದ್ದು ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಕೆಲವು ವರ್ಡ್ಗಳೆಲ್ಲ ಯೂಸ್ ಮಾಡ್ತಾರೆ, ಸೊ ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ. ಅಂಡ್ ನನ್ನ ಪ್ರಕಾರ ಎಲ್ಲೋ ಒಂದು ಕಡೆ ಡ್ರೋನ್ ಪ್ರತಾಪ್ನ ಯೂಸ್ ಮಾಡಿಕೊಂಡು ಹೊರಗಡೆ ಇರೋ ಜನ ಅವ್ನು ಮಾಡಿರೋ ತಪ್ಪುಗಳನ್ನ ಅಥವಾ ಅವ್ನ ವಿಷಯಗಳು ಇಟ್ಕೊಂಡು ಅವನ್ನ ಯೂಸ್ ಮಾಡ್ಕೋತಿದ್ದಾರೆ ಅಂತ ಅನ್ಸುತ್ತೆ. ಸೊ ಡ್ರೋನ್ ಪ್ರತಾಪ್ ಇದನ್ನೆಲ್ಲ ಇಷ್ಟೆಲ್ಲ ಮಾಡಿದ್ದಾನೆ ಹೊರಗಡೆ ಅಂತ ಹೇಳೋಕ್ಕಾಗಲ್ಲ, ಎಲ್ಲೋ ಒಂದು ಕಡೆ ಬೇರೆಯವರು ಕೂಡ ಇದನ್ನು ಮಾಡಿಸ್ತಾ ಇದ್ದಾರೆ ಅನ್ನೋ ಫೀಲಿಂಗ್ ಇದೆ.
ಗೊತ್ತಿಲ್ಲ, ನೋಡೋಣ ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬೋದು. ಆ್ಯಂಡ್ ಇದೆಲ್ಲ ಆದಮೇಲೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅವ್ರು ಹೋಗ್ತಾರೆ, 36 ಜನ ಇದ್ರಲ್ಲ ಅವರೆಲ್ಲ ಹೋಗ್ತಾರೆ. ಅದೆಲ್ಲ ಆದಮೇಲೆ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಮಾತಾಡೋಕೆ ಹೇಳಿದಾಗ ಗೊತ್ತಾಗುತ್ತೆ ಎಷ್ಟು ಜನ ಎಷ್ಟು ಮಿಸ್ ಮಾಡ್ಕೋತಿದ್ದಾರೆ ಏನು ಕತೆ ಅಂತ. ಸೊ ಇದ್ದಾಗಲೇ ಎಂಜಾಯ್ ಮಾಡ್ಕೊಡಿ, ಚೆನ್ನಾಗಿರಿ ಅಷ್ಟೇ ಮೇನ್ ಆಗಿರುವಂಥದ್ದು. ಆ್ಯಂಡ್ ಕೆಲವೊಬ್ರು ನಿಮ್ಗೆ ಗೊತ್ತಿರ್ಬೋದು, ಅಲ್ಲಿ ನನಗೆ ಅದನ್ನ ನೋಡಿದಾಗ ಅನ್ಸಿದ್ದು ಇಷ್ಟೇ, ಇಲ್ಲಿ ಯಾರು ಕೆಟ್ಟವರಲ್ಲ, ಸಮಯ ಸಂದರ್ಭಗಳು ಎಲ್ಲರನ್ನೂ ಕೆಟ್ಟವ್ರಾಗಿ ಮಾಡತ್ತೆ. ಬಟ್ ಏನಂದ್ರೆ ಹೊರಗಡೆ ಜನ ನಾವು ನೋಡ್ತಿದ್ದೀವಲ್ಲ, ನಾವುಗಳು ಯಾರ ಬಗ್ಗೆ ಕೂಡ ಕೆಟ್ಟದಾಗಿ ಕಮೆಂಟ್ ಮಾಡೋದ್ ಬದು ಕೆಟ್ಟದಾಗಿ ಮಾತಾಡೋದನ್ನ ಬಿಡ್ಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ನಾವುಗಳು ಕೂಡ ತಪ್ಪು ಮಾಡ್ತೀವಿ, ನಾವು ಕೂಡ ರಿಯಾಕ್ಟ್ ಮಾಡ್ತೀವಿ. ರಿಯಾಕ್ಟ್ ಮಾಡೋಂಥದ್ದು ಮಾತಾಡೋದನ್ನೇ ತಪ್ಪು ಅಂದ್ರೆ ಮನುಷ್ಯಂಗೆ ಅವ್ನ ಸ್ವತಂತ್ರನೇ ಇಲ್ಲ ಅಂತ ಅನ್ಸುತ್ತೆ. ಸೊ ಆದಷ್ಟು ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದೇನಂದ್ರೆ, ಅವರೆಲ್ಲ ಚೆನ್ನಾಗಿದ್ದಾರೆ, ಎಕ್ಸ್ಟ್ರಾ ಟೈಮ್ ಅಂತ ಇರುತ್ತೆ, ಎಕ್ಸ್ಟ್ರಾ ಎಪಿಸೋಡ್ ಅಂತ ಇರುತ್ತೆ, ಅವನ್ನೆಲ್ಲ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ತುಂಬಾ ವಿಷಯಗಳಿದೆ, ಅದನ್ನ ಬಿಗ್ ಬಾಸ್ ತೋರಿಸಲ್ಲ. ಅವ್ರು ಏನ್ ತೋರಿಸಬೇಕು ಅನ್ಕೊಂಡಿರ್ತಾರೆ, ಯಾವ್ದಾರ ಪೋರ್ಟ್ರೇಟ್ ಮಾಡ್ಬೇಕು ಅಂತ ಅನ್ಕೋತಾರೆ, ಅದೇ ರೀತಿ ಮಾಡಿರ್ತಾರೆ. ಅಲ್ಲಿರುವಂತ ಎಲ್ಲ ಸ್ಪರ್ಧಿಗಳು ಕೂಡ ಒಳ್ಳೆಯವರೇ, ಎಲ್ಲರಿಗೂ ಕೂಡ ಒಳ್ಳೆ ಮನಸ್ಸಿದೆ, ಸಮಯ ಸಂದರ್ಭಗಳು ಆಟ ಆಡ್ಸುತ್ತೆ ಅಷ್ಟೇನೆ. ಸೊ ಹಾಗಾಗಿ ಯಾರನ್ನು ಕೂಡ ಕೆಟ್ಟದಾಗಿ ನೋಡಕ್ ಹೋಗ್ಬಿಡಿ, ಕೆಟ್ಟದಾಗಿ ಮಾತಾಡಕ್ ಹೋಗ್ಬಿಡಿ. ಆ ದಿನದ ಎಪಿಸೋಡ್ ಅಲ್ಲಿ ಆ ಎಪಿಸೋಡ್ ಮಾತ್ರ ಮಾತಾಡಿ. ಸೊ ಅಷ್ಟೇ ಹೇಳುವಂಥದ್ದು. ಆ್ಯಂಡ್ ನನಗಂತೂ ನೆನ್ನೆ ಎಪಿಸೋಡ್ ಸಖತ್ ಇಷ್ಟ ಆಯ್ತು ಗುರು. ನಿಮ್ಗೆ ಹೇಗನ್ನಿಸ್ತು, ಏನು ಕತೆ, ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು, ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್.